ಧರ್ಮರಾಜನಿಗೆ ಭೀಮಸೇನ ಪ್ರತಿಜ್ಞೆ ಮಾಡಿಸಿದ್ದಾನಲ್ಲ ಧರ್ಮರಾಜನ ಹತ್ರ, ಅದೇ ಪ್ರತಿಜ್ಞೆಯನ್ನು ಕೃಷ್ಣ ಮತ್ತೊಮ್ಮೆ ಮಾಡಿಸಿ, ಯದ್ಯಪಿ ಲೌಕಿಕವಾಗಿ ನೋಡಿದರೆ ಕಾಡಿನಲ್ಲಿ ಪಾಂಡವರಿಗೂ ಭೀಮನಿಗೂ ಧರ್ಮರಾಜನಿಗೆ ಏನು ನಡೆದಿದೆ ಅದು ಊರಿನಲ್ಲಿ ಕೃಷ್ಣನಿಗೆ ಗೊತ್ತಿಲ್ಲ ಲೌಕಿಕವಾಗಿ ನೋಡಿದರೆ. ಆದರೆ ಅದೇ ಕೃಷ್ಣ ತಾನೇನು ಮಾಡಿದ, ಕಾಡಿನಲ್ಲಿ ಧರ್ಮರಾಜನಿಗೆ ಭೀಮಸೇನ ಏನು ಆಡಿಸಿದ್ದ ಆ ಮಾತನ್ನು ಕೃಷ್ಣ ಈಗ ಆಡಿದ. ಆವಾಗ ಧರ್ಮರಾಜ ಏನು ತಿಳ್ಕೊಂಡ, ಓಹೋ ಇದು ಭೀಮಸೇನನಿಗೆ ಮಾತ್ರ ಅಭಿಪ್ರಾಯತ ಅಲ್ಲ ಕೃಷ್ಣನಿಗೂ ಅಭಿಪ್ರಾಯತ, 13 ವರ್ಷ ಆದಮೇಲೆ ರಾಜ್ಯಕ್ಕಾಗಿ ನಾನು ಹೋರಾಡಬೇಕು ಎನ್ನುವುದು ಕೃಷ್ಣನಿಗೂ ಅಭಿಪ್ರಾಯತ. ನಾನೇನು ನಿಮಗೊಂದು ಮಾತು ಹೇಳಿದೆ, ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೊಬ್ರು ಯಾರೋ ಬಂದು ನಾನು ಹೇಳಿದ ಮಾತನ್ನೇ ನಿಮಗೆ ಹೇಳಿದರೆ ಅವಾಗ ನಿಮಗೆ ಅದರಲ್ಲಿ ಭರವಸೆ ಬರುತ್ತೆ, ಹೌದು ಇವರು ಹೇಳಿದ್ದು ಸರಿ ನೋಡಿ ಅದೇ ರೀತಿ ಅವರು ಹೇಳಿದರು ಅಂತ. ಅದೇ ರೀತಿಯಲ್ಲಿ ಹರಿಯ ಮತ ಹನುಮನ ಮತ, ಹನುಮನ ಮತ ಹರಿಯ ಮತ ಎನ್ನತಕ್ಕಂಥ ಸಿದ್ಧಾಂತವನ್ನು ಇಲ್ಲಿ ಮಂಡನೆ ಮಾಡಿ ಕೃಷ್ಣ ತನ್ಪಾಡಿಗೆ ಹೋದ, ಪಾಂಡವರು ತನ್ಪಾಡಿಗೆ ಹೋದರು ವಿನಃ ಪಾಂಡವರನ್ನು ಕೃಷ್ಣ ಬನ್ನಿ ದ್ವಾರಕೆಗೆ ಅಂತ ಕರೀಲಿಲ್ಲ. ಕರಿಬೋದಿತ್ತಲ್ಲ, 12 ವರ್ಷ ಸುತ್ತಿದ್ದೀರಿ, ತುಂಬ ಕಷ್ಟಪಟ್ಟಿದ್ದೀರಿ, ಬಳಲಿದ್ದೀರಿ, ಓ ಇಲ್ಲೇ ನನ್ನ ಮನೆ ಬನ್ನಿ ಕರಿಬೋದಿತ್ತಲ್ಲ. ಇಲ್ಲ, ಕೃಷ್ಣ ಕರೀಲಿಲ್ಲ, ನೀವು ನನ್ನ ಮನೆಯಲ್ಲಿ ಇರಲಿಕ್ಕೆ ಬಂದವರಲ್ಲ, ನೀವು ವನವಾಸಕ್ಕೆ ಬಂದವರು, ನೀವಲ್ಲಿ ಮಾತು ಕೊಟ್ಟದ್ದು ಕಾಡಲ್ಲಿರ್ತೇವೆ ಅಂತೇಳಿ ವಿನಃ ನನ್ನ ಮನೆಯಲ್ಲಿರ್ತೇವೆ ಅಂತ ಬಂದದ್ದಲ್ಲ. ಆದ್ರಿಂದ ನಿಮ್ಮ ದಾರಿ ನಿಮಗೆ, ನನ್ನ ದಾರಿ ನಮಗೆ, ಯಾರು ಯಾರು ಏನೇನು ಮಾತು ಕೊಡ್ತಾರೋ ಆ ಮಾತನ್ನು ಉಳಿಸಲಿಕ್ಕೆ ಬೇಕಾದ ವ್ಯವಸ್ಥೆಯನ್ನು ಭಗವಂತ ಮಾಡ್ತಾನೆ. ಪಾಂಡವರು ಮಾತು ಕೊಟ್ಟು 12 ವರ್ಷದ ಮಾತು ಕೊಟ್ಟು ಕಾಡಿಗೆ ಹೋಗುವಾಗ ದೇವರಿಗೆ ದುಂಬಾಲು ಬಿದ್ದು ಹೋಗಿದ್ದಾರೆ. ಆದ್ದರಿಂದ ಪಾಂಡವರ 12 ವರ್ಷದ ಮಾತನ್ನು ದೇವರು ಉಳಿಸಿದ. ಆ ದೃಷ್ಟಿಯಲ್ಲಿ ಕೃಷ್ಣ ಮತ್ತು ಪಾಂಡವರು ಬೇರ್ಪಟ್ಟು ತಮ್ಮ ತಮ್ಮ ಊರಿಗೆ ತಮ್ಮ ತಮ್ಮ ಪಾಡಿಗೆ ಪಾಂಡವರು ಹೊರಟರು. ಅಲ್ಲಿಂದ ಮುಂದೆ ಪಾಂಡವರ ಯಾತ್ರೆ ಕೊನೆಯ ಹಂತ ಎಲ್ಲಿಗೆ ಬಂದಿದ್ದಾರೆ, ಪ್ರವಾಸದಿಂದ ಮೊನ್ನೆ ಒಮ್ಮೆ ಒಂದು ಪ್ರದಕ್ಷಿಣೆ ಮಾಡಿ ಬಂದೇವಲ್ಲ, ಪ್ರವಾಸದಿಂದ ಮಥುರಾ ವೃಂದಾವನ ದೆಹಲಿ ಹರಿದ್ವಾರ ಕುರುಕ್ಷೇತ್ರ ಋಷಿಕೇಶ ಬದರಿಕಾಶ್ರಮ, ಪಾಂಡವರು ಬದರಿಕಾಶ್ರಮಕ್ಕೆ ಹೋದರು, ಪ್ರವೇಶ ಮಾಡಿದರು. ಅಲ್ಲಿಂದ ಮತ್ತೊಂದು ಬದರಿಕಾಶ್ರಮ ಉಂಟು, ಆ ಬದರಿಕಾಶ್ರಮಕ್ಕೂ ಪಾಂಡವರು ಕೊನೆಯ ಹಂತದಲ್ಲಿ ತಾವು ಬದರಿಕಾಶ್ರಮದ ಯಾತ್ರೆ ಮುಗಿಸಿಕೊಂಡು ಪುನಃ ಬರ್ತಾ ಇದ್ದಾರೆ ಎಂಬಲ್ಲಿ ಇಂದಿನ ಮಾತನ್ನು ಮುಗಿಸ್ತಾ, ಅವನಿಂದ ಬೀಳ್ಕೊಂಡ ಪಾಂಡವರು ಬದರಿಯತ್ತ ಸಂಚಾರ ಮಾಡಿದ್ದಾರೆ. ಶೈಶಿರಗಿರಿ ಎನ್ನುವ ಶಬ್ದದಿಂದ ಅದನ್ನು ಕರೀತಾರೆ, ಶಿಶಿರ ಋತುವಿಗೆ ಸಂಬಂಧಪಟ್ಟ ಗಿರಿ ಅಂತ ಅರ್ಥ. ಶಿಶಿರ ಋತು ಹೇಮಂತ ಋತು ನಮ್ಮಲ್ಲೆಲ್ಲ ಒಂದೇ, ಆ 2 ಋತುಗಳನ್ನು 4 ತಿಂಗಳನ್ನು ಸೇರಿಸಿ 2 ಋತುಗಳನ್ನು ಸೇರಿಸಿ ಒಂದು ಮಾಡಿ 5 ಋತುಗಳು ಅಂತ. ಸರ್ಕಾರಕ್ಕೆ 2 ಋತು ಕಾಣುತ್ತೆ, ಒಂದು ಚಳಿಗಾಲದ ಅಧಿವೇಶನ ಮತ್ತೊಂದು ಸೆಕೆಗಾಲದ ಅಧಿವೇಶನ ಅಂತ 2 ಕಾಲ. ಆದರೆ 5 ಋತುಗಳು ಅಂತ ಮಾಡಿದ್ದಾರೆ, ಶಿಶಿರ ಮತ್ತು ಹೇಮಂತ. ಅಂತೂ ಆ ಹಿಮ ಆವೃತವಾದಂತಹ ಬೆಟ್ಟ, ಆ ಬೆಟ್ಟಕ್ಕೆ ಪಾಂಡವರು ಹೋಗಿ ನಾರಾಯಣನ ದರ್ಶನ ಮಾಡಿ ಅಲ್ಲಿ ಮಾಡಬೇಕಾದಂತಹ ಕಾರ್ಯಗಳನ್ನು ಪೂರೈಸಿ, ಅಲ್ಲಿ ಬ್ರಹ್ಮಕಪಾಲ ಅಂತ ಇದೆ, ಪಿತೃಶ್ರಾದ್ದಾದಿಗಳನ್ನು ಕ್ಷೇತ್ರವಿಧಿ ಅಂತ ಮಾಡಿಸ್ತಾರೆ, ಅದನ್ನು ಮಾಡಿ ಕ್ಷೇತ್ರವಿಧಿಯಲ್ಲೇ ನಮ್ಮದು ವಾರ್ಷಿಕ ಶ್ರಾದ್ದ ಬಂದರೆ ಅದನ್ನು ಅದರಲ್ಲೇ ಮುಗಿಸುವುದಲ್ಲ, ಆ ಕ್ಷೇತ್ರವಿದ್ಯೆಯನ್ನು ಮೊದಲು ಮಾಡಿ ಆಮೇಲೆ ವಾರ್ಷಿಕವಾದ ಶ್ರಾದ್ದ ದಿವಸ ಬಂದರೆ ಅದನ್ನು ಪ್ರತ್ಯೇಕ ಮಾಡಿ, ಅಂತೂ ಪಾಂಡವರು ಅಲ್ಲಿ ಕ್ಷೇತ್ರದ ವಿಧಿ ಏನುಂಟು ಅದನ್ನು ಮುಗಿಸಿಕೊಂಡು ಅಲ್ಲಿಂದ ಪುನಃ ಹೊರಟರು. ಅಂತ ಎಲ್ಲಿಗೆ, ಇನ್ನೊಂದು ಬದರಿಕಾಶ್ರಮ ಇದೆ, ಅದು ಎಲ್ಲಿ ಉಂಟು, ಮಧ್ವಜಯದಲ್ಲಿ ಇಷ್ಟೇ ಅಂದರು. ಅತ ಹೇಮವತೆ ತಟಾಂತರೆ ಅಂತ ಇಷ್ಟಂದರು, ಹಿಮಾಲಯ ಪರ್ವತದ ಆಚೆ ಬದಿಯಲ್ಲಿ ಇನ್ನೊಂದು ಬದರಿಕಾಶ್ರಮ ಇದೆ, ಅಲ್ಲಿಗೆ ಆಚಾರ್ಯ ಮಧ್ವರು ಹೋದರು ಅಂತ ಮಧ್ವಜಯದಲ್ಲಿ ಉಂಟು. ಆ ಹಿಮಾಲಯ ಪರ್ವತದ ಆಚೆ ಬದಿ ಅಂತಂದರೆ ಎಲ್ಲಿ, ಈ ಪಾಗಾರದ ಆಚೆ ಬದಿ ಅಂತಂದರೆ ಕಡಿಯಾಳಿ ತನಕನೂ ಹೋಗಬಹುದು, ಯಾಕೆ ಕಡಿಯಾಳಿ ಪಾಗಾರದ ಆಚೆ ಬದಿಯಲ್ಲೇ ಇರೋದು, ಅದರಿಂದ ಅಷ್ಟೇ ಆಚೆ ಬದಿ ಅಂತ ಹೇಳಿದ ಕ್ಷಣಕ್ಕೆ ಎಲ್ಲಿದ್ದಿಟ್ಟುಕೊಳ್ಬೇಕು, ಅದಕ್ಕೆ ಕರಾರು ಹಕ್ಕಾಗಿ ಅಂದರು ಆಚಾರ್ಯ ಮಧ್ವರು ತಾತ್ಪರ್ಯ ನಿರ್ಣಯದಲ್ಲಿ ಅಂತ ಇದ್ದಾರೆ. ಮೇರೋಹ ಪ್ರಾಚ್ಯಾಂ ಗಂಧಮಾದೆ ಗಿರೌಚ ಅಂತ ಒಂದು ಸ್ಪಷ್ಟವಾಗಿ ಉಲ್ಲೇಖ ಕೊಟ್ಟರು.
ಹಿಮಾಲಯ ಪರ್ವತದ ಆಚೆ ಬದಿಯಲ್ಲಿ. ಹಿಮಾಲಯ ನಮ್ಮಕ್ಕಿಂತ ಉತ್ತರದಲ್ಲಿದೆ, ಅದರ ಆಚೆ ಬದಿಯಲ್ಲಿ ಅಂತಂದರೆ ಅದಕ್ಕಿಂತ ಪುನಃ ಉತ್ತರದಲ್ಲಿ, ಅದಕ್ಕಿಂತ ಪುನಃ ಉತ್ತರದಲ್ಲಿ ಅಂತಂದರೆ ಎಷ್ಟು ಎತ್ತರ ಹೋಗಬೇಕು ಅಂತ ಕೇಳಿಬಿಟ್ರೆ ಮೇರು ಪರ್ವತ ತನಕ ಹೋಗಬೇಕು. ಮೇರು ಪರ್ವತಕ್ಕೆ ಹೋಗಿ ಮುಂದೆ ಎತ್ತ ಹೋಗಬೇಕು, ಮುಂದೆ ಪೂರ್ವಕ್ಕೆ ತಿರುಗಿ ಅಂತ ಅಲ್ಲಿ ನಾಮಫಲಕ ಹಾಕಿರ್ತಾರೆ. ಪೂರ್ವಕ್ಕೆ ತಿರುಗಿದರೆ ಏನು ಸಿಗುತ್ತೆ? ಗಂಧಮಾದನ ಪರ್ವತ ಸಿಗುತ್ತೆ. ಅಲ್ಲಿ ಏನುಂಟು? ಇನ್ನೊಂದು ಬದರಿಕಾಶ್ರಮ ಇದೆ. ಅಲ್ಲಿ ಯಾರಿದ್ದಾರೆ? ಸಾಕ್ಷಾತ್ ವೇದವ್ಯಾಸ ದೇವರಿದ್ದಾರೆ. ಓಡಾಡಿಕೊಂಡಿರತಕ್ಕ ವೇದವ್ಯಾಸ ರೂಪ ಇದೆ. ಅಲ್ಲಿಗೂ ಹೋದರಂತೆ ಪಾಂಡವರು. ಪ್ರಾಯಶಃ ಪಾಂಡವರು ಹೋದ ಮೇಲೆ ಮತ್ತೆ ಹೋದ ಉಲ್ಲೇಖ ನಮಗೆ ಸಿಗೋದು ಆಚಾರ್ಯ ಮಧ್ವರದ್ದೇ, ಮತ್ತೆ ಯಾರು ಹೋದ ಉಲ್ಲೇಖನೂ ಸಿಗ್ತಾ ಇಲ್ಲ. ಅವರು ಆಚಾರ್ಯ ಮಧ್ವರು ಹೋಗಿ ನೇರವಾಗಿ ಕಂಡಿದ್ದಾರೆ. ಹಾಗಾದರೆ ಸದ್ಯಗ ನಾವು ನೀವು ಹೋಗತಕ್ಕಂಥ ಬದರಿಕಾಶ್ರಮ ಉಂಟಲ್ಲ, ನರನಾರಾಯಣ ಬೆಟ್ಟದ ಮಧ್ಯದಲ್ಲಿರತಕ್ಕಂಥ ನಾರಾಯಣ ಕ್ಷೇತ್ರ ಅಂತ, ಇದು ಎಂದಿನಿಂದ ಉಂಟು? ಹಾಗಾದರೆ ಕೃಷ್ಣನ ಕಾಲದಿಂದ ಉಂಟು. ಇದೀಗ ಪ್ರಾಯಶಃ ಮೂರನೇ ಸಲ ಉಲ್ಲೇಖ ಬರುವುದಿದು ಈ ಬದರಿಕಾಶ್ರಮದ್ದು. ಒಂದು ಕಾಂಡವ ದಹನದ ಸಂದರ್ಭದಲ್ಲಿ ಅಗ್ನಿ ತಾನು ಬದರಿಕಾಶ್ರಮಕ್ಕೆ ಹೋಗಿ ಚಕ್ರವನ್ನು ತಂದು ಕೃಷ್ಣನಿಗೆ ಕೊಟ್ಟ ಅಂತ ಒಮ್ಮೆ ಉಲ್ಲೇಖ ಬಂತು. ಎರಡನೇ ಉಲ್ಲೇಖ ಕೃಷ್ಣ ತಾನು ತಪಸ್ಸು ಮಾಡಲಿಕ್ಕೆ ಬದರಿಕಾಶ್ರಮಕ್ಕೆ ಹೋದ ಅಂತ ಎರಡನೇ ಉಲ್ಲೇಖ ಬಂತು. ಇದಕ್ಕಿಂತ ಮೊದಲೊಂದು ಉಲ್ಲೇಖ ಯಾವಾಗ ಬಂದಿತ್ತು ಅಂತಂದರೆ ಕೃಷ್ಣನ ಪತ್ನಿಯರಾಗಬೇಕಾದ ಅಗ್ನಿಪುತ್ರರು ತಾವು ಬದರಿಕಾಶ್ರಮದಲ್ಲಿ ಹೋಗಿ ತಪಸ್ಸು ಮಾಡಿದ್ರು ಅಂತ ಬಂತು. ಈಗ ಮತ್ತೊಮ್ಮೆ ಆ ಬದರಿಕಾಶ್ರಮದ ಉಲ್ಲೇಖ ಬಂತು. ಹಾಗಾದರೆ ಬದರಿಕಾಶ್ರಮ, ನಾವು ನೀವು ಹೋಗತಕ್ಕಂಥ ಬದರಿಕಾಶ್ರಮ 5000 ವರ್ಷಗಳ ಮೊದಲೇ ಅಲ್ಲಿ ಉಂಟು. ಆದ್ದರಿಂದ ಯಾರೋ ಹೇಳ್ತಾರೆ ಈಗ, ಏನು ನೀವು ಅಲ್ಲಿ ಹೋದರೂ ಹೇಳೋದವರು ಹಾಗೇನೆ, ಏನು ಇಲ್ಲಿ ಬದರಿನಾರಾಯಣನನ್ನು ಏನು ಪೂರ್ವಾಚಾರ್ಯರು ಪ್ರತಿಷ್ಠೆ ಮಾಡಿದ್ರು ಅಂತಾರೆ. ಪೂರ್ವಾಚಾರ್ಯರು ಅಂತಂದರೆ ಮಧ್ವಾಚಾರ್ಯರು ಬರುವುದಕ್ಕಿಂತ ಮೊದಲು ಬಂದಂಥ ಆಚಾರ್ಯರು ಪ್ರತಿಷ್ಠೆ ಮಾಡಿದ್ರು ಅಂತಾರೆ. ಅವರು ಬರುವುದಕ್ಕಿಂತ ಮೊದಲೇ ನಾರಾಯಣ ಇದ್ದ ಅಲ್ಲಿ. ನಾರಾಯಣ ಎಂದಿನಿಂದ ಇದ್ದಾನೆ ಅಂತ ಗೊತ್ತಿಲ್ಲ. ನಮಗೆ ಹಿಂದೆ ಹೋದಾಗ ಕೆಲವು ದಾಖಲೆಗಳು ಸಿಗುತ್ತೆ. ಇಷ್ಟು 5000 ವರ್ಷದ ಹಿಂದೆ ಅಲ್ಲಿ ನಾರಾಯಣ ಇದ್ದ. ಆದ್ದರಿಂದ ಯಾರೂ ಪ್ರತಿಷ್ಠೆ ಮಾಡಿದ್ದಲ್ಲ, ಯಾವ ಆಚಾರ್ಯನೂ ಪ್ರತಿಷ್ಠೆ ಮಾಡಿದ್ದಲ್ಲ. ಇದ್ದ ನಾರಾಯಣನನ್ನು ನೋಡ್ಲಿಕ್ಕೆ ಹೋದದ್ದು ವಿನಃ ಮತ್ತೆ ನಿನ್ನಲ್ಲಿ ಕೂಡಿಸ್ತೇನೆ ಅಂತ ಹೇಳಿದ ಆಚಾರ್ಯ ಇಂದಿಷ್ಟ ತನಕ ಬಂದಿಲ್ಲ. ನೀನಿಲ್ಲಿ ಕೂಡು ಅಂತ ಹೇಳತಕ್ಕಂಥ ಆಚಾರ್ಯ ಬಂದಿಲ್ಲ, ಕೂತ ನಿನ್ನನ್ನು ನೋಡ್ಲಿಕ್ಕೆ ಬಂದಿದ್ದೇನೆ ಅಂತ ಹೇಳತಕ್ಕಂಥ ಆಚಾರ್ಯನೇ ಇರುವುದು. ಆದ್ದರಿಂದ ಯಾವ ಆಚಾರ್ಯನ ಕೈಗೂ ಸಿಕ್ಕಿ ನಾರಾಯಣಲ್ಲಿ ಕೂತದ್ದಲ್ಲ, ಸ್ವಯಂ ತಾನು ಬಂದು ಕೂತದ್ದು. ಆದ್ದರಿಂದ ತುಂಬ ಜನ ಕೇಳೋದುಂಟು, ಮಧ್ವಾಚಾರ್ಯ ಬದರಿಗೆ ಹೋದರ? ಹೌದು ಹೋಗಿದ್ದಾರೆ. ನಾರಾಯಣನಿಗೆ ನಮಸ್ಕಾರ ಮಾಡಿದ್ದಾರ? ಮಾಡಿದ್ದಾರೆ. ಅಲ್ಲ, ಅದು ಮಧ್ವಾಚಾರ್ಯ ಬರುವುದಕ್ಕಿಂತ ಮೊದಲಿದ್ದ ಆಚಾರ್ಯರು ಪ್ರತಿಷ್ಠೆ ಮಾಡಿದ್ದಲ್ವಾ ಅಂದ. ನೀನು ನೋಡಿದ್ಯಾ ಅಂದೆ. ನಾನು ನೋಡಿಲ್ಲ, ಮತ್ತೆ ಹೇಗೆ ಮಾತಾಡ್ತೀನಿ? ಅಲ್ಲ, ಹೇಳ್ತಾರೆ, ಕತೆ ತುಂಬ ಹೇಳ್ತಾರೆ. ಮತ್ತೆ ಪ್ರತಿಷ್ಠೆ ಮಾಡಿದ್ದರೆ, ಮಧ್ವರಿಕ್ಕಿಂತ ಮೊದಲು ಬಂದ ಆಚಾರ್ಯ ಪ್ರತಿಷ್ಠೆ ಮಾಡಿದ್ದರೆ ಮಧ್ವರು ಹೋಗೋ ಪ್ರಸಂಗ ಇಲ್ಲ. ಹೋಗಿದ್ದಾರೆ ಅಂದರೆ ಪ್ರತಿಷ್ಠೆ ಮಾಡಿದ್ದಲ್ಲ ಅಂತ ಅರ್ಥ. ಆದ್ದರಿಂದ 5000 ವರ್ಷದ ಹಿನ್ನೆಲೆ ಇರತಕ್ಕಂಥ ನಾರಾಯಣ ಕ್ಷೇತ್ರಕ್ಕೆ ಹೋಗಿ ನಾರಾಯಣನ ದರ್ಶನ ಮಾಡಿ ಅಲ್ಲಿಂದ ವೇದವ್ಯಾಸಾಶ್ರಮ, ಎರಡನೇ ಬದರಿಕಾಶ್ರಮ ಅಂದರೆ ವೇದವ್ಯಾಸಾಶ್ರಮಕ್ಕೂ ಪಾಂಡವರು ಹೋಗಿ ಅಲ್ಲಿಂದ ತಮ್ಮ ಯಾತ್ರೆಯನ್ನು ಮತ್ತೂ ಮುಂದುವರಿಸಿದ್ದಾರೆ ಎಂಬಲ್ಲಿಗೆ ಹಿಮಾಲಯ ಪರ್ವತದಲ್ಲಿ ಪಾಂಡವರ ಸಂಚಾರ, ಬದರಿನಾರಾಯಣನ ದರ್ಶನ, ವೇದವ್ಯಾಸ ದೇವರ ಕ್ಷೇತ್ರದ ಪ್ರವೇಶ, ಎರಡನೇ ಬದರಿಕಾಶ್ರಮದ ಪ್ರವೇಶ, ಈ ಕಡಿದಾಡ ಪ್ರದೇಶದಲ್ಲಿ, ಗುಡ್ಡಗಾಡು ಪ್ರದೇಶದಲ್ಲಿ ಹೋಗುವುದು ಬಹಳ ಕಷ್ಟ. ಹಿಂದಿನ ಕಾಲದ ಯಾತ್ರೆ, ಈಗಿನ ಕಾಲದ ಯಾತ್ರೆ ಸ್ವಲ್ಪ ಸುಲಭ ಆಗಬಹುದೋ ಏನೋ, ಆದರೆ ಇಷ್ಟೇ ವ್ಯತ್ಯಾಸ. ಹಿಂದಿನ ಕಾಲದಲ್ಲಿ ಯಾತ್ರೆ ಮಾಡಿದರೂ ಸಾಯ್ತಿರಲಿಲ್ಲ, ಈಗ ಸಾಯ್ತಾರೆ, ಅಷ್ಟೇ ವ್ಯತ್ಯಾಸ. ಈಗ ಯಾತ್ರೆ ಮಾಡ್ತಾ ಇರುವಂತೇನೆ ಸಾಯ್ತಾರೆ. ಅದು ಗಾಡಿ ರಸ್ತೆಯಲ್ಲೇ ಹೋಗುತ್ತೆ ಅಂತ ನಿಯಮ ಇಲ್ಲ, ಅದು ಹೊಂಡಕ್ಕೂ ಹೋದಿತ್ತು ಕೆಲವು ಸಲ. ಹಿಂದಿನ ಕಾಲದಲ್ಲಿ ಹಾಗಲ್ಲ, ಹೊಂಡ ಎತ್ತ ರಸ್ತೆ ಎತ್ತ ಅಂತ ನೋಡಿಕೊಂಡು ಹೋಗುತ್ತಿದ್ದರು. ಅವರವರ ಹಿಡಿತ ಅವರವರ ಕೈಯಲ್ಲಿತ್ತು. ಈಗ ಗಾಡಿಯಲ್ಲಿ ಕೂಡುವುದು ಮಾತ್ರ ನಮ್ಮ ಕೆಲಸ, ನಮ್ಮ ಹಿಡಿತ ಚಾಲಕನ ಕೈಯಲ್ಲಿ. ಚಾಲಕ ಹೊತ್ತು ಹಾಕಿದ ಅಂದರೆ ಹೋಯಿತು, ಕೃಷ್ಣಾರ್ಪಣ ಅಂತ, ಗಂಗೆಯ ಮೂಲಕ ಕೃಷ್ಣನಿಗೆ ಅರ್ಪಿತ ಅಂತ. ಅದರಿಂದ ಹಿಂದಿನ ಕಾಲದಲ್ಲಿ ಆ ಬಹಳ ಎತ್ತರ ತಗ್ಗು ಅಂತ ಪ್ರದೇಶಗಳಲ್ಲಿ, ಕಾಡು ಪ್ರದೇಶ ಅದು ಇದು ಅಂತ ಸಂಚಾರ ಮಾಡ್ತಾ ವಾದಿರಾಜ ಸ್ವಾಮಿಗಳನ್ನು ಮಾತಂದಿದ್ದಾರೆ. ಅವರು ಬದ್ರಿ ಕ್ಷೇತ್ರದ ಯಾತ್ರೆ ವರ್ಣನೆ ಮಾಡುವುದಕ್ಕಿಂತಲೂ ಪುಷ್ಕರ ಕ್ಷೇತ್ರದ ಯಾತ್ರೆ ವರ್ಣನೆ ಮಾಡುವುದು ಬಹಳ ದುರ್ಲಭ ಅಂತಂದರು. ಪುಷ್ಕರಂ ಮರ್ತ್ಯ ದುಷ್ಕರಂ ತಂದರು, ಮನುಷ್ಯರಿಂದ ಹೋಗಲಿಕ್ಕೆ ಸಾಧ್ಯನೇ ಇಲ್ಲ ಅಂದರು. ಯಾವುದೊಂದು ಪುಷ್ಕರ ಕ್ಷೇತ್ರ ರಾಜಸ್ಥಾನದಲ್ಲಿರತಕ್ಕಂಥ ಒಂದು ಜಾಗ, ಒಂದು ಎರಡು ಬೆಟ್ಟ ದಾಟಿ ಹೋಗಬೇಕಷ್ಟೇ, ಮತ್ತೇನಿಲ್ಲ.
ಅದನ್ನೇ ಬಹಳ ದುಷ್ಕರ ಅಂತ ವಾದಿರಾಜ ಸ್ವಾಮಿಗಳಂತರು. ಭದ್ರಿಕಾಶ್ರಮದ ಬಗ್ಗೆ ಬಹಳ ದುಷ್ಕರ ಅಂತ ವಾದಿರಾಜರು ವರ್ಣನೆ ಮಾಡಿಲ್ಲ. ಆದರೆ ಬಹಳ ಬೆಟ್ಟಗಳನ್ನು ದಾಟಿಕೊಂಡು ಹೋಗಬೇಕು. ಪಾಂಡವರು ಏನೋ ಹೋದಾರು, ಆದರೆ ಪಾಂಡವರು ಮನೆಯವರನ್ನು ಕಟ್ಟಿಕೊಂಡು ಹೋಗಿದ್ದಾರಲ್ಲ ಯಾತ್ರೆಗೆ. ದ್ರೌಪದಿ ಪಾಪ ಎಷ್ಟು ಹತ್ತುವುದು ಇಳಿಯುವುದು ಹತ್ತುವುದು ಇಳಿಯುವುದು ಅಂತ ಎಷ್ಟು ಮಾಡಿಯಾಳು, ಸುಸ್ತಾಯಿತು ಅಂತಾರೆ. ಏನು ಮಾಡಬೇಕೀಗ, ಯಾರು ಹೊತ್ತುಕೊಳ್ಬೇಕು ಈ ದ್ರೌಪದಿಯನ್ನು ಹೊತ್ತುಕೊಳ್ಬೇಕು ಯಾರು? ಏನು ಮಾಡಿದ್ರು? ಒಂದು ಸಂದರ್ಭದಲ್ಲಿ ಹಿಡಿಂಬಿ ಕೊಟ್ಟ ಮಾತು ನೆನಪಿಗೆ ಬಂತು, ನಿಮಗೇನಾದರೂ ಅಗತ್ಯ ತುರ್ತಾಗಿ ಬೇಕಿದ್ರೆ ನನಗೊಂದು ಕರೆ ಕಳಿಸಿ ಬಂದು ಬಿಡ್ತೇನೆ ಅಂತ. ಪಾಂಡವರು ಎಣಿಸಿದ್ರು, ಘಟೋತ್ಕಚನನ್ನು ಎಣಿಸಿದ್ರು, ಬಂದೇ ಬಿಟ್ಟ. ಸಪರಿವಾರವಾಗಿ ಘಟೋತ್ಕಚ ಬಂದ. ಏನಾಗಬೇಕು ಅಂತಂದ, ಇಲ್ಲ ನಮಗೆ ಯಾತ್ರೆ ಮಾಡಬೇಕಾಗಿದೆ, ಅದಕ್ಕೆ ಒಂಚೂರು ನಮಗೆ ಸಹಾಯ ಮಾಡಬೇಕು. ಏನು ಮಾಡಬೇಕು? ದ್ರೌಪದಿಯನ್ನು ಒಂಚೂರು ನೀವು ಯಾರಾದರೂ ಹೊತ್ತುಕೊಳ್ಬೇಕು, ಯಾತ್ರೆ ನಮ್ಮದು ಸುಗಮವಾಗಿ ನಡೀಬೇಕು ಅಂತಂದಾಗ ಘಟೋತ್ಕಚ ನಾನಿದ್ದೇನೆ ಅಂದ. ಚಿಕ್ಕಮ್ಮನನ್ನು ನಾನು ಹೊರತೇನೆ ಅಂದ. ಘಟೋತ್ಕಚನಿಗೆ ಚಿಕ್ಕಮ್ಮ ದ್ರೌಪದಿ, ಅಮ್ಮ ಹಿಡಿಂಬಿ ಭೀಮಸೇನನ ಹೆಂಡತಿ, ಘಟೋತ್ಕಚ ಭೀಮಸೇನನ ಮಗ, ಭೀಮಸೇನನ ಮಗ ಹೆಂಡತಿ ದ್ರೌಪದಿ, ಆದ್ದರಿಂದ ಚಿಕ್ಕಮ್ಮನನ್ನು ನಾನು ಹೊರತೇನೆ ಅಂದ ಘಟೋತ್ಕಚ. ಇನ್ನು ಉಳಿದವರಿಗೇನು ಕೆಲಸ? ಉಳಿದವರು ಸುಮ್ಮನೆ ಇರಲಿಕ್ಕೆ ಸಾಧ್ಯ ಉಂಟಾ? ಅವರೆಲ್ಲ ಒಬ್ಬೊಬ್ಬರು ಒಬ್ಬೊಬ್ಬರು ಪಾಂಡವರನ್ನು ಹೊತ್ತುಕೊಂಡ್ರು. ಒಬ್ಬ ಧರ್ಮರಾಜನನ್ನು ಹೊತ್ತ, ಒಬ್ಬ ಭೀಮನನ್ನು ಹೊತ್ತ. ಒಬ್ಬ ಭೀಮನನ್ನು ಹೊತ್ತದ್ದ, ಭೀಮ ಅವನನ್ನು ಹೊತ್ತದ್ದು, ಏನೋ ಅಂತೂ ಆಗಿದೆ ಅಂತ. ಒಬ್ಬನ ಹೆಗಲಲ್ಲಿ ಭೀಮಸೇನ ಕೂತ, ಮತ್ತೊಬ್ಬನ ಹೆಗಲಲ್ಲಿ ಅರ್ಜುನ, ಇನ್ನಿಬ್ಬರ ಹೆಗಲಲ್ಲಿ ನಕುಲ ಸಹದೇವರು, ಹೀಗೆ ಕೂತು ಎಲ್ಲರದ್ದೂ ಸಂಚಾರ. ಎಲ್ಲರೂ ಕೂಡ ಈ ದಿವಸ ನರರನ್ನು ವಾಹನವನ್ನಾಗಿ ಮಾಡಿಕೊಂಡು ಬದ್ರಿಯಾತ್ರೆಗೆ ಹೊರಟಿದ್ದಾರೆ, ನಾರಾಯಣನ ದರ್ಶನಕ್ಕೆ ಅಂತ ಹೊರಟಿದ್ದಾರೆ. ಪ್ರಾಯಶಃ ಅದನ್ನೇ ನೋಡಿ ಓದಿ ಕಾಣುತ್ತೆ ವಾದಿರಾಜರು, ಕೃಷ್ಣನ ದರ್ಶನಕ್ಕೂ ಕೂಡ ನರವಾಹನ ಅಂತ ಮಾಡಿದರೂ ಕಾಣುತ್ತೆ. ಸ್ವಾಮಿಗಳು ಕೃಷ್ಣನ ಪೂಜೆಗೆ ಪರ್ಯಾಯದ ದಿವಸ ಬರುವಾಗ ಪಾಲಕಿಯಲ್ಲಿ ಬರ್ತಾರೆ. ಪಾಲಕಿಯನ್ನು ಸ್ವಾಮಿಗಳು ಪಾಲಕಿಯಲ್ಲಿ, ಪಾಲಕಿ ಕೆಲವು ಜನರ ಹೆಗಲ ಮೇಲೆ, ಅವ ಜನರನ್ನು ಜನರ ಹೆಗಲ ಮೇಲೆ ಇರತಕ್ಕಂಥ ಪಾಲಕಿ ಮೇಲೆ ಸ್ವಾಮಿಗಳು ಕೂತು ಬರ್ತಾರೆ. ಯಾಕೆ? ಕೃಷ್ಣ ಪೂಜೆಗೆ ಅಂತ. ಒಂದು ದಿವಸ ಪರ್ಯಾಯದ ಒಂದು ದಿವಸ ಪ್ರಾಯಶಃ ಪಾಂಡವರು ಬದ್ರಿನಾರಾಯಣನ ದರ್ಶನಕ್ಕೆ ಹೋಗುವಾಗ ಹೀಗೆ ಹೋಗಿದ್ದಾರೆ ಅಂತೆನ್ನುವ ಭಾವನೆಯಿಂದ ಪ್ರಾಯಶಃ ಅದನ್ನೊಂದು ಮೂಲವನ್ನಾಗಿಟ್ಟುಕೊಂಡು ವಾದಿರಾಜರು ಮಾಡಿದ್ದಾರೋ ಏನೋ. ಆ ದೃಷ್ಟಿಯಲ್ಲಿ ಪಾಂಡವರು ಇವರ ಮೇಲೆ ಕೂತುಕೊಂಡು, ಇವರ ಹೆಗಲ ಮೇಲೆ ಕೂತುಕೊಂಡು ನಾರಾಯಣನ ಕ್ಷೇತ್ರಕ್ಕೆ ನಾರಾಯಣನ ದರ್ಶನಕ್ಕೆ ಅಂತ ಹೋಗಿದ್ದಾರೆ. ಈಗಲೂ ಕೂಡ ಬದ್ರಿಕಾಶ್ರಮಕ್ಕೆ ಹೋದರೆ ಸ್ವಲ್ಪ ಬದ್ರಿನಾರಾಯಣನ ದೇವಸ್ಥಾನಕ್ಕಿಂತ ಸ್ವಲ್ಪ ಇನ್ನೂ ಮುಂದೆ ಹೋಗಬೇಕು. ಸುಮಾರೊಂದು 2-3 ಕಿಲೋಮೀಟರ್ ಮುಂದೆ ಹೋದರೆ ಅಲ್ಲೊಂದು ಜಾಗ ತೋರಿಸ್ತಾರೆ. ಏನು ಭಾರಿ ಸರಸ್ವತಿ ಧುಮುಕತಕ್ಕಂತಹ ಜಾಗ, ಭಾರಿ ರಭಸದಲ್ಲಿ ಧುಮುಕ್ತಾ ಇದ್ದಾಳೆ ಸರಸ್ವತಿ. ಅಲ್ಲಿಯೊಂದು ಬಂಡೆ ಅಡ್ಡವಾಗಿ ಹಾಕಿದೆ. ಅದು ಏನು ಅಂತಂದರೆ ಭೀಮಸೇತು ಅಂತ ಕರೀತಾರೆ. ಭೀಮಸೇನ ಹಾಕಿರತಕ್ಕ ನಿರ್ಮಾಣ ಮಾಡಿರತಕ್ಕಂಥ ಸೇತುವೆ ಅಂತ. ಯಾಕೆಂದರೆ ಪಾಂಡವರಿಗೆ ಇಲ್ಲಿಂದ ಆಚೆ ಹೋಗಲಿಕ್ಕೆ ಆ ನದಿ ದಾಟಬೇಕಲ್ಲ, ದ್ರೌಪದಿಗೆ ದಾಟ್ಲಿಕ್ಕೆ ಆಗಿಲ್ಲ ಅಂತೆ. ಅದಕ್ಕೋಸ್ಕರ ಭೀಮಸೇನ ದೊಡ್ಡ ಒಂದು ಬಂಡೆಯನ್ನು ತಂದು ಅಡ್ಡ ಇಟ್ಟಂತೆ, ಅದನ್ನು ದಾಟಿಕೊಂಡು ಹೋದ್ರಂತೆ. ಈಗಲೂ ಕೂಡ ಹೋದರೆ ಅಲ್ಲಿ ಇದನ್ನು ತೋರಿಸ್ತಾರೆ, ಭೀಮ ಫೂಲ್ ಅಂತಾರೆ. ಭೀಮಸೇನ ಹಾಕಿರತಕ್ಕಂಥ ಕಟ್ಟಿರತಕ್ಕಂಥ ಸೇತು ಒಂದೇ ಬಂಡೆ ಕಲ್ಲು. ಹೌದು, ನಮಗೆ ಅದರ ಮೇಲೆ ಹೋದಾಗ ಗೊತ್ತಾಗಲಿಕ್ಕಿಲ್ಲ ಸೇತುವೆ ಅಂತ. ಮತ್ತೊಂದು ಬದಿಯಲ್ಲಿ ನಿಂತು ನೋಡಿದಾಗ ಒಂದು ನಿಜವಾಗಿಯೂ ಸೇತುವೆ ಅಂತೆ. ಒಂದೇ ಕಲ್ಲನ್ನು ಅಡ್ಡ ಹಾಕಿದ್ದು ಎಷ್ಟು ಸಾವಿರ ವರ್ಷದ ಹಿಂದೆ? 5000 ವರ್ಷದ ಹಿಂದೆ ಭೀಮಸೇನ ಕಟ್ಟಿದಂಥ ಸೇತುವೆ ಇನ್ನೂ ಉಂಟು. ಮೊನ್ನೆ ಒಂದು ಸೇತುವೆ ಉದ್ಘಾಟನೆ ಆಯಿತು. ಉದ್ಘಾಟನೆ ಆಗಿ ಆಚೆ ಬದಿಯಲ್ಲಿ ಹೋಗುವಾಗ ಈಚೆ ಬದಿಯಲ್ಲಿ ಕುಸಿಯುತ್ತದೆ. ಇದು ಈಗಿನವರು ನಿರ್ಮಾಣ ಮಾಡಿರ್ತಕ್ಕಂಥ ಸೇತುವೆ. ಎಲ್ಲ ಬಿಟ್ಟು ಬಿಡೋಣ. ಒಂದು 50-60 ವರ್ಷದ ಮೊದಲು ರಥ ಬೀದಿಗೆ ಹಾಕಿರತಕ್ಕಂತಹ, ನಮ್ಮ ಗುರುಗಳ ನೇತೃತ್ವದಲ್ಲಿ, ವಿಭುದೇಶ ತೀರ್ಥರ ನೇತೃತ್ವದಲ್ಲಿ ರಥ ಬೀದಿಗೆ ಹಾಕಿರತಕ್ಕಂತಹ ಜಲ್ಲಿ ಇದೆಲ್ಲ ಇನ್ನೂ ಹೋಗಿಲ್ಲ, ಹಾಗೇ ಉಂಟು. ಅವ ಪಿಕ್ಕಾಸು ಹಿಡ್ಕೊಂಡು ಬಡೀತೇನೆ ಅಂತಂದರೆ ಪಿಕ್ಕಾಸು ತುಂಡಾಯ್ತಂತೆ, ಜಲ್ಲಿ ಬಂದಿಲ್ಲ ಅಂತಾರೆ. ರಥ ಬೀದಿದ್ದು ಇದು ಸಿಮೆಂಟ್ ಹೋಗಿಲ್ಲ ಅಂತಾರೆ. ಹಾಗೆ ಹಿಂದಿನ ಕಾಲದ ಜನರು ಗಟ್ಟಿ, ಮಂಡೆಯೂ ಗಟ್ಟಿ, ಅವರು ಕಟ್ಟಿದ ಕಟ್ಟಡನೂ ಗಟ್ಟಿ. ಆ ರೀತಿಯಲ್ಲಿ ಭೀಮಸೇನ 5000 ವರ್ಷ ಹಿಂದೆ ಹಾಕಿರತಕ್ಕಂತಹ ಸೇತುವೆ ಈಗಲೂ ಉಂಟು ಅಂತಾರೆ. ಅದನ್ನು ದಾಟಿಕೊಂಡು ಮುಂದೆ ಹೋದರು. ಹಾಗಾದರೆ ದ್ರೌಪದಿಯನ್ನು ಯಾರು ಹೊತ್ತದ್ದು? ದ್ರೌಪದಿಯನ್ನು ಘಟೋತ್ಕಚ ಹೊತ್ತ. ಏನಿದು ಘಟೋತ್ಕಚ ದ್ರೌಪದಿಯನ್ನು ಹೊತ್ತ ಅಂದರೆ, ಘಟೋತ್ಕಚ ಯಾರ ಅವತಾರ? ನಿರೃತಿಯ ಅವತಾರ. ದೇವೋಪಿ ರಾಕ್ಷಸ ತನು ಸಹ ನಿರೃತಿ. ಆಚಾರ್ಯ ಮಧ್ವರು ಉಲ್ಲೇಖ, ಘಟೋತ್ಕಚ ಹುಟ್ಟಿದ ಸಂದರ್ಭದಲ್ಲೇ ಉಲ್ಲೇಖ ಮಾಡ್ತಾರೆ. ಅವ ದೈತ್ಯನಾಗಿರಬಹುದು, ದೈತ್ಯ ಶರೀರ ಉಳ್ಳವನಾಗಿರ್ಬೋದು, ಆದರೆ
ಎಂಟು ದಿಕ್ಕುಗಳಲ್ಲಿ ನೈಋತ್ಯ ದಿಕ್ಕಿನ ಅಧಿಪತಿ ಯಾರು? ನಿರೃತಿ. ದೇವ ಶರೀರ ಮಾತ್ರ ದೈತ್ಯ ಇರ್ಬೋದು, ವಂಶ ಮಾತ್ರ ದೈತ್ಯ ಇರ್ಬೋದು, ಪ್ರಹ್ಲಾದನಂತೆ. ಅವನಲ್ಲಿ ಯಾರು ಸೇರಿಕೊಂಡಿದ್ದಾರೆ? ಅವನಲ್ಲಿ ರುದ್ರದೇವರ ಸನ್ನಿಧಾನ ಇದೆ. ರುದ್ರದೇವರ ಸನ್ನಿಧಾನಕ್ಕೆ ಒಳಪಟ್ಟಿರತಕ್ಕಂತಹ ನಿರೃತಿ ಅನ್ನತಕ್ಕಂತಹ ಒಬ್ಬ ಅಧಿಪತಿ, ಎಂಟು ದಿಕ್ಕುಗಳಲ್ಲಿ ನೈಋತ್ಯ ದಿಕ್ಕಿನ ಅಧಿಪತಿ, ತಾನು ಏನು ಮಾಡಿದ? ದ್ರೌಪದಿಯನ್ನು ಹೊತ್ತ, ದ್ರೌಪದಿಗೆ ತಾನು ಹೆಗಲು ಕೊಟ್ಟ. ದ್ರೌಪದಿ ಘಟೋತ್ಕಚನ ಮೇಲೆ ಕೂತು ತಾನು ಪ್ರಯಾಣ ಮಾಡಿದ್ದಾಳೆ. ಪ್ರಾಯಶಃ ರುದ್ರದೇವರಲ್ಲಿ ಸೇರಿಕೊಂಡದ್ದಕ್ಕೇನೆ ದ್ರೌಪದಿಯನ್ನು ಹೊರುವ ಸಾಮರ್ಥ್ಯ ಬಂತು ಘಟೋತ್ಕಚನಿಗೆ. ದ್ರೌಪದಿ ಅಂದರೆ ವೇದವಿದ್ಯೆ, ವೇದವಿದ್ಯೆಯನ್ನು, ವೈದಿಕ ವಿದ್ಯೆಯನ್ನು, ಆಧ್ಯಾತ್ಮಿಕ ವಿದ್ಯೆಯನ್ನು ಹೊತ್ತುಕೊಂಡು ತಿರುಗಾಡಲಿಕ್ಕೆ ಪುಕ್ಕಟೆ ಅಷ್ಟು ಸುಲಭದಲ್ಲಿ ಸಾಧ್ಯ ಇಲ್ಲ. ಮತ್ತೆ ಯಾರ ಸನ್ನಿಧಾನ ಬೇಕಾಗುತ್ತೆ, ಯಾರ ಅನುಗ್ರಹ ವಿಶೇಷ ಬೇಕಾಗುತ್ತೆ? ರುದ್ರದೇವರ ವಿಶೇಷ ಅನುಗ್ರಹ ಬೇಕು, ರುದ್ರದೇವರ ವಿಶೇಷ ಸನ್ನಿಧಾನ ಬೇಕು. ಆಧ್ಯಾತ್ಮಿಕ ವಿದ್ಯೆಯನ್ನು ಹೊತ್ತುಕೊಂಡು ನಾವು ಸಂಚಾರ ಮಾಡಬೇಕಾದರೆ ನಮ್ಮಲ್ಲಿ ರುದ್ರದೇವರ ಅನುಗ್ರಹ ಬೇಕು. ಆದ್ದರಿಂದ ರುದ್ರದೇವರಿಗೆ ಹೆಸರೇನು ಗೊತ್ತಾ? ಒಂದು ಗಿರೀಶ ಅಂತ ಹೆಸರು, ಇನ್ನೊಂದು ಗಿರೀಶ ರಿ, ಒಂದು ರಿ ಮತ್ತೊಂದು ರಿ. ಗಿರೀಶ ಅಂದರೆ ಗಿರಿ ಈಶ ಗಿರೀಶ, ಬೆಟ್ಟಕ್ಕೆ ಒಡೆಯ, ಕೈಲಾಸಕ್ಕೆ ಒಡೆಯ. ಗಿರಿ ಈಶ ಗಿರೀಶ, ಗಿರೀಶ ಅಂದರೆ ಗಿರ್ ಅಂದರೆ ಮಾತುಗಳು, ಈಶ ಅಂದರೆ ಒಡೆಯ, ಮಾತುಗಳಿಗೆ ಒಡೆಯ, ಮಾತುಗಳ ಅಧಿಪತಿ ಅಂದರೆ ಮಾತುಗಳನ್ನು ಹಿಡಿತದಲ್ಲಿ ಇಟ್ಟುಕೊಂಡವ. ವಿದ್ಯೆ ನಮ್ಮಲ್ಲಿರತಕ್ಕಂಥ ವಿದ್ಯೆ ಹೊರಗೆ ಬರುವುದು ಯಾವುದರಿಂದ? ವಿದ್ಯೆ ಇರುತ್ತೆ ನಮ್ಮಲ್ಲಿ, ಬಹಳಷ್ಟು ಜನರಲ್ಲಿ ವಿದ್ಯೆ ಇರುತ್ತೆ, ಇದ್ದಂಥ ವಿದ್ಯೆ ಹೊರಗೆ ಬರಲಿಕ್ಕೆ ಕೇಳ್ತಾ ಇಲ್ಲ. ಅದಕ್ಕೆ ಏನು ಬೇಕಾಗುತ್ತೆ? ಶಬ್ದಗಳು ಬೇಕಾಗುತ್ತೆ, ಮಾತುಗಳು ಬೇಕಾಗುತ್ತೆ. ಆ ಮಾತುಗಳ ಅಧಿಪತಿ ರುದ್ರದೇವರಂತೆ. ಆದ್ದರಿಂದ ಮಾತುಗಳ ಅಧಿಪತಿಯಾದ ರುದ್ರದೇವರ ಸನ್ನಿಧಾನ ಈ ಘಟೋತ್ಕಚನಲ್ಲಿ ಇದ್ದದ್ದಕ್ಕೆ ಘಟೋತ್ಕಚ ದ್ರೌಪದಿ ಎಂಬ ವೇದವಿದ್ಯೆಯನ್ನು ಹೊತ್ತು ತಾನು ಸಂಚಾರ ಮಾಡಲಿಕ್ಕೆ ಸಮರ್ಥನಾದ ಅಂತ. ಅದಕ್ಕೋಸ್ಕರ ಘಟೋತ್ಕಚನ ಹೆಗಲಿನ ಮೇಲೆ ದ್ರೌಪದಿ ತಾನು ಕೂತಳು. ಅವನ ಹೆಸರು ಘಟೋತ್ಕಚ ಎನ್ನುವುದನ್ನು ಆವಾಗಲೇ ವಿಶ್ಲೇಷಣೆ ಮಾಡಿದ್ದಾರೆ, ಅವ ಹುಟ್ಟಿದ ಸಂದರ್ಭದಲ್ಲಿ ವಿಶ್ಲೇಷಣೆ ಮಾಡಿದ್ದಾರೆ. ಘಟ ಉತ್ ಕಚ, ಕಚ ಅಂದರೆ ಕೂದಲು, ಉತ್ ಅಂದರೆ ಹೊರಗೆ ಬಂದದ್ದು, ಘಟ ಅಂದರೆ ಮಡಕೆ. ಮೊದಲವನ ತಲೆ ಹೇಗಿತ್ತಂತೆ? ಭೀಮಸೇನನ ಮೊದಲಿನ ಮಗನ ತಲೆ ಹೇಗಿತ್ತಂತೆ? ಮಡಕೆಯಂತೆ ಇತ್ತಂತೆ. ಆಮೇಲೆ ಏನಾಯಿತು? ತತ್ಕ್ಷಣದಲ್ಲೇ ಕೂದಲುಗಳು ಹೊರಗೆ ಉದಿಸಿಕೊಂಡು ಬಂದವು. ಅದರಿಂದ ಏನು ಹೆಸರು ಬಂತು? ಘಟ ಉತ್ ಕಚ, ಘಟೋತ್ಕಚ ಅಂತ ಹೆಸರು ಬಂತು. ಘಟ ಏನದು? ಘಟ ಶಬ್ದಕ್ಕೆ ಅರ್ಥ ಏನು? ಹಿರಿಯರು ಶಾಸ್ತ್ರಕಾರರು ಅರ್ಥ ಕೊಟ್ರು, ಘಟ ಚೇಷ್ಟಾಯ ಅಂತ ಒಂದು ಅರ್ಥ ಕೊಟ್ರು, ಚೇಷ್ಟೆ ಅಂತ ಅರ್ಥ ಕೊಟ್ರು. ಘಟತೆ, ಸಂಘಟತೆ, ವಿಘಟತೆ, ಸಂಘಟನೆ, ವಿಘಟನೆ, ಇದೆಲ್ಲ ಘಟ ಘಟ ಎನ್ನುವುದರಿಂದ ಬಂದದ್ದು ಅಂತಾರೆ. ಏನು ಅದೆಲ್ಲ? ಒಂದೊಂದು ಚೇಷ್ಟೆಗಳು, ಸಂಘಟನೆ ಮಾಡುವುದು ಒಂದು ಚೇಷ್ಟೆ. ಕೇವಲ ಮೊದಲಿನಲ್ಲಿ ಒಂದು ಶಬ್ದ ಬೇರೆ ಬೇರೆ ಮಾಡಿದಂತೆ ಒಂದೇ ಧಾತು ಅದರ ಮೊದಲು ಬೇರೆ ಬೇರೆ ಶಬ್ದ ಹಾಕಿದಾಗ ಅರ್ಥ ಬೇರೆ ಬೇರೆ ಕೊಟ್ಟಂತೆ. ಅಲ್ಲೋ, ಲುಕ್ ಇನ್ ಅಂದರೆ ಬೇರೆಯೇ ಅರ್ಥ, ಲುಕ್ ಎಟ್ ಅಂದರೆ ಬೇರೆಯೇ ಅರ್ಥ, ಕಾಲ್ ಇನ್ ಅಂತಂದರೆ ಬೇರೆಯೇ ಅರ್ಥ, ಕಾಲ್ ಆನ್ ಅಂತಂದರೆ ಬೇರೆಯೇ ಅರ್ಥ. ಸ್ವಲ್ಪ ತುಂಬ ತಡಕಾಡಿದೆ, ಏನಾದರೂ ಉಂಟಾ ಸಿಗುತ್ತಾ ಅಂತ. ಮೊನ್ನೆ ಒಮ್ಮೆ ಹೇಳಿದ್ದೆ ನಿಮಗೆ ಹೀಗೆ ಬೇರೆ ಬೇರೆ ಆಗುತ್ತೆ ಅಂತ. ಯಾರೋ ನನ್ನ ಹತ್ರ ಕೇಳಿದ್ರು ಅದು ಹೇಗೆ ಸ್ವಾಮಿ ಅಂತ. ಅವ್ರಿಗೆ ಗೊತ್ತಿದೆ, ಅದು ನನ್ನನ್ನು ಕೆದಕಿದ್ರೆ ಅದಕ್ಕೆ ನೋಡಿಕೊಂಡು ಬಂದಿದ್ದೇನೆ. ಆದ್ರೆ ಹೇಗೆ, ಯದ್ಯಪಿ ಶಬ್ದ ಒಂದೇ, ಕಾಲ್ ಅಂತ ಒಂದೇ ಶಬ್ದ, ಅದಕ್ಕೆ ಇನ್ ಅಂತ ಹಾಕಿದ್ರೆ ಬೇರೆ ಅರ್ಥ ಬಂತು, ಎಟ್ ಅಂತ ಹಾಕಿದ್ರೆ ಬೇರೆ ಅರ್ಥ ಬಂತು, ಆನ್ ಅಂತ ಹಾಕಿದ್ರೆ ಬೇರೆ ಅರ್ಥ, ಬೇರೆ ಅರ್ಥದಲ್ಲಿ ಆನ್ ಆಯ್ತದು. ಹೀಗೆ ಬೇರೆ 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 ಅರ್ಥ. ಒಂದೇ ಶಬ್ದ ಬೇರೆ ಬೇರೆ ಶಬ್ದವನ್ನು ಹಿಂದೆಯೋ ಮುಂದೆಯೋ ಸೇರಿಸಿದಾಗ, ನೀವು ಆಂಗ್ಲರು ಮುಂದೆ ಸೇರಿಸ್ತೀರಿ, ನಮ್ಮ ಸಂಸ್ಕೃತದಲ್ಲಿ ಮೊದಲೇ ಸೇರಿಸ್ತಾರೆ. ಅದರಿಂದ ಘಟ ಅಂತ ಒಂದಿದ್ರೆ ಅದಕ್ಕೆ ಸಂ ಸೇರಿಸಿಬಿಟ್ರೆ ಸಂಘಟನೆ, ಘಟ ಅಂತ ಉಂಟು ಅದಕ್ಕೆ ವಿ ಸೇರಿಸಿಬಿಟ್ರೆ ವಿಘಟನೆ. ಒಂದೇ ಘಟ ವಿಘಟನೆಯಾಯಿತು, ಸಂಘಟನೆಯಾಯಿತು. ಇನ್ನೂ ಒಂದು ಸಂಸ್ಕೃತದಲ್ಲಿ ಒಳ್ಳೆ ಮೋಜು ತುಂಬ ಉಂಟು, ಏನು ಗೊತ್ತಾ? ಒಂದೇ ಹಾರ, ನಿಮಗೆ ಸಂಹಾರ ಆಗಲ್ಲ, ಮೊದಲೊಂದು ಸಂ ಅಂತ ಸೇರಿಸಿಬಿಡಿ, ಸಂಹಾರ ಆಯಿತು, ಹಾರ ಸಂಹಾರ. ಒಂದು ವಿ ಸೇರಿಸಿಬಿಡಿ, ವಿಹಾರ. ಒಂದು ಪ್ರ ಸೇರಿಸಿಬಿಡಿ, ಪ್ರಹಾರ. ಒಂದು ಪರಿ ಸೇರಿಸಿಬಿಡಿ, ಪರಿಹಾರ. ಒಂದು ಆ ಸೇರಿಸಿಬಿಡಿ, ಆಹಾರ. ಆಹಾರ ವಿಹಾರ ಸಂಹಾರ ಪರಿಹಾರ ವತ್ ಅಂತ ಒಂದು ಅರ್ಥ, ಒಂದು ಮೋಜಿನ ವಿಷಯವನ್ನು ಶಾಸ್ತ್ರಕಾರರು ಹೇಳಿದ್ದುಂಟು. ಅದೇ ರೀತಿಯಲ್ಲಿ ಘಟ ಅಂತ, ಘಟ ಶಬ್ದಕ್ಕೆ ಚೇಷ್ಟೆ ಅಂತ ಅರ್ಥ. ಅದು ವಿಘಟನೆಯೂ ಒಂದು ಚೇಷ್ಟೆ, ಸಂಘಟನೆಯೂ ಒಂದು ಚೇಷ್ಟೆ. ಆದರೆ ಘಟ ಎನ್ನತಕ್ಕಂಥದ್ದಕ್ಕೆ ಚೇಷ್ಟೆ ಅಂತ ಅರ್ಥ. ಚೇಷ್ಟೆ ಅಂದರೆ ಏನರ್ಥ? ಚೇಷ್ಟಾ ಶಬ್ದಕ್ಕೆ ಕ್ರಿಯೆ ಅಂತ ಅರ್ಥ. ಕ್ರಿಯೆ ಅಂದರೆ ಏನು ಅಂದರೆ,
ಯಾರು ದ್ರೌಪದಿಯನ್ನು ಹೊರಬೇಕೋ ಅವನು ಮೊದಲು ಏನಾಗಿರಬೇಕು ಅಂತಂದರೆ ಘಟ ಆಗಿರಬೇಕು ಎನ್ನುವುದನ್ನು ಸೂಚನೆ ಮಾಡ್ತಾರೆ. ಘಟ ಆಗಿರಬೇಕು ಶಬ್ದಕ್ಕರ್ಥ ಸ್ವಲ್ಪ ಏನಾದರೂ ಕ್ರಿಯೆ ಉಳ್ಳವನಾಗಿರಬೇಕು ಅಂತ ಅರ್ಥ. ಕ್ರಿಯಾ ಶಬ್ದಕ್ಕರ್ಥ ಏನಾದರೂ ಒಂಚೂರು ಕರ್ಮಾಚರಣೆ ಮಾಡಿಕೊಂಡಿರಬೇಕು ಅಂತ ಅರ್ಥ. ಹಿರಿಯರೊಂದು ಮಾತಂದರು, ದಿಢೀರಂತ ಬಂದು ಪುಸ್ತಕ ಸಿಕ್ಕಿತು ಅಂಥೇಳಿ ತೆರೆದು ಓದ್ತೇನೆ ಅಂದರೆ ಏನು ಅರ್ಥ ಆಗುವುದಿಲ್ಲ ಅಂತೆ. ಮತ್ತೆ ಏನು ಮಾಡಬೇಕು, ಓದುವುದು ಹೇಗೆ ಅಂತ ಮೊದಲು ಸ್ವಲ್ಪ ಕಲಿಬೇಕಂತೆ. ಸ್ವಲ್ಪ ಏನಾದರೂ ನಮ್ಮಲ್ಲಿ ಕ್ರಿಯೆಗಳು ಉಂಟಾಗಬೇಕಂತೆ. ದಿವಸ ಒಂಚೂರು ಏನಾದರೂ ಜಪ ಮಾಡುವುದೋ ಹರಿಸ್ಮರಣೆ ಅಂತ ಏನಾದರೂ ಮಾಡುವುದೋ ಇಂಥ ಬೆಳಿಗ್ಗೆ ಬೇಗ ಏಳುವುದೋ ಇಂಥದ್ದೇ ಕ್ರಿಯೆಗಳು. ಈ ಚೇಷ್ಟೆಗಳನ್ನು ಜೀವನದಲ್ಲಿ ಇಟ್ಟುಕೊಂಡ ಅಂದರೆ ಅವನಿಗೆ ಏನಾದರೂ ಒಂಚೂರು ಆಧ್ಯಾತ್ಮಿಕ ಪುಸ್ತಕವನ್ನು ಹೊತ್ತುಕೊಂಡು ಎಲ್ಲಿ ಕೈಯಲ್ಲಿ ಅಲ್ಲ ತಲೆಯಲ್ಲಿ ಹೊತ್ತುಕೊಂಡು ತಿರುಗಾಡಲಿಕ್ಕೆ ಸಂದರ್ಭ ಬರುತ್ತೆ, ಯೋಗ್ಯತೆ ಬರುತ್ತೆ ಎನ್ನುವುದನ್ನು ತಿಳಿಸುವುದಕ್ಕೋಸ್ಕರ ಘಟ ಚೇಷ್ಟೆ ಇರತಕ್ಕಂತಹ ಕ್ರಿಯೆಗಳು ಇರತಕ್ಕಂತಹ ಸ್ವಲ್ಪ ಏನಾದರೂ ಕರ್ಮಾಚರಣೆ ಮಾಡತಕ್ಕಂತಹ ವ್ಯಕ್ತಿ. ಆದ್ದರಿಂದ ಇವ ಏನು ಮಾಡಿದ, ದುರ್ದ್ರದೇವರ ಸನ್ನಿಧಾನವನ್ನು ತನ್ನಲ್ಲಿ ತುಂಬಿಸಿಕೊಂಡು ದ್ರೌಪದಿಯನ್ನು ತನ್ನ ಹೆಗಲಲ್ಲಿ ಹೊತ್ತುಕೊಂಡು ಎಲ್ಲಿಗೆ ಬೇಕೋ ಅಲ್ಲಿಗೆ ಸಂಚಾರ ಮಾಡಲಿಕ್ಕೆ ತೊಡಗಿದ. ಆ ಸಾಮರ್ಥ್ಯ ಘಟೋತ್ಕಚನಿಗೆ ಬಂತು. ಆ ದೃಷ್ಟಿಯಿಂದ ದ್ರೌಪದಿಯನ್ನು ಹೊತ್ತುಕೊಂಡು ಇವ ಹೊರಟ, ಉಳಿದ ಪಾಂಡವರನ್ನು ಹೊತ್ತುಕೊಂಡು ಘಟೋತ್ಕಚನ ಭೃತ್ಯರು ತಾವು ಹೊರಟರು. ಎಲ್ಲಿಗೆ ಬೇಕು, ಯಾವ ಆಶ್ರಮಕ್ಕೆ ಹೋಗಬೇಕು, ಎರಡನೇ ಭದ್ರಿಕಾಶ್ರಮ, ಅಲ್ಲಿ ತನಕ ಹೊತ್ತುಕೊಂಡೇ ಹೋದರು. ಹೋದರು ಎರಡನೇ ಭದ್ರಿಕಾಶ್ರಮಕ್ಕೆ ಹೋದರು, ವೇದವ್ಯಾಸ ದೇವರ ದರ್ಶನ ಆಯಿತು. ಅಲ್ಲಿ ಪಕ್ಕದಲ್ಲಿ ಇನ್ನೊಂದು ಭದ್ರಿಕಾಶ್ರಮ ಇದೆ, ನಾರಾಯಣ ದೇವರ ಸನ್ನಿಧಾನ. ನಾವು ಹೋಗತಕ್ಕಂಥ ಬದ್ರಿಯಲ್ಲಿಯೂ ನಾರಾಯಣನ ಸನ್ನಿಧಾನ, ಎರಡನೇ ಬದರಿಯಲ್ಲಿ ವೇದವ್ಯಾಸ ದೇವರ ಸನ್ನಿಧಾನ, ಮೂರನೆಯ ಬದರಿಯಲ್ಲಿ ನಾರಾಯಣನ ಸನ್ನಿಧಾನ. ಅಲ್ಲಿಗೂ ಹೋದರು, ಅಲ್ಲಿಯೂ ತಪಸ್ಸು ಮಾಡಿದರು, ಅಧ್ಯಯನ ಮಾಡಿದರು, ತಮಗೆ ತಿಳಿದದ್ದನ್ನು ಪಾಂಡವರು ಅಲ್ಲಿದ್ದ ಋಷಿಮುನಿಗಳಿಗೆ ಉಪದೇಶ ಮಾಡಿದರು. ಅಲ್ಲಿದ್ದ ಋಷಿಗಳು ಈ ಸಿಕ್ಕಿದ್ದು ಸಂದರ್ಭ ಅಂಥೇಳಿ ಪಾಂಡವರನ್ನು ಕೂಡಿಸಿ ಅವರಿಂದ ತತ್ವೋಪದೇಶ ಪಡೆದರಂತೆ. ಎಲ್ಲ ಉಪದೇಶ ಮುಗಿದು ಏನು ದ್ರೌಪದಿ ಮತ್ತು ಭೀಮಸೇನ ಒಂದು ಕಡೆ ತಾವು ಏನೋ ಅಲ್ಲಿ ತಂಗಿದ್ದಾರೆ, ತಮ್ಮ ಪಾಡಿಗೆ ತಂಗಿದ್ದಾರೆ, ವೇದ ಮತ್ತು ವೇದಾಭಿಮಾನಿ ಇಬ್ಬರು ಏಕತ್ರ ಸೇರಿದ್ದಾರೆ. ಹೇಗೂ ನಾರಾಯಣನ ಕ್ಷೇತ್ರ, ವೇದವ್ಯಾಸ ದೇವರ ಕ್ಷೇತ್ರ, ಕ್ಷೇತ್ರಕ್ಕೆ ಹೋಗಿ ಏನು ಮಾಡಬೇಕು, ಕ್ಷೇತ್ರದಲ್ಲಿ ಮಾಡತಕ್ಕಂಥ ಕ್ಷೇತ್ರ ವಿಧಿಗಳು ಉಂಟಲ್ಲ, ಕ್ಷೇತ್ರ ವಿಧಿಗಳಲ್ಲಿ ಒಂದು ವಿಧಿ ಯಾವುದು, ನಮಗೆ ಕ್ಷೇತ್ರ ವಿಧಿ ಅಂತಂದರೆ ಒಂದೇ ಗೊತ್ತು, ಏನು ಪಿಂಡ ಹಾಕೋದು. ಹೋದ, ಕ್ಷೇತ್ರ ವಿಧಿ ಆಯ್ತಾ ಅಂತ ಕೇಳ್ತಾರೆ, ಇಲ್ಲ ಅಂತಂದ, ಸರಿ ಮಾಡಿ ಅಂತಂದ, ಏನು ಪಿಂಡ ಹಾಕಿದ, ಅಷ್ಟೇ ಮುಗೀತು. ಅಲ್ಲಿಂದ ಮುಂದಿನ ಪ್ರಯಾಣ ನಿಶ್ಚಯ ಆಯ್ತು, ಇಲ್ಲಿ ಮತ್ತೊಂದು ಕಡೆ ಪಿಂಡ ಹಾಕ್ಲಿಕ್ಕೆ ಹೊರಟ ಅಷ್ಟೆ. ಕ್ಷೇತ್ರ ವಿಧಿ ಏನು, ಕ್ಷೇತ್ರದಲ್ಲಿ ಮಾಡತಕ್ಕಂಥ ವಿಧಾನ ಏನು, ನಾರಾಯಣನ ಚಿಂತನೆ ಯಾವುದ ಮೂಲಕ, ಯಾವುದರ ಮೂಲಕ, ಗ್ರಂಥಗಳ ಮೂಲಕ. ಯಾರು ಗ್ರಂಥ, ದ್ರೌಪದಿ, ಚಿಂತನೆ ಮಾಡುವವ ಯಾರು, ಭೀಮಸೇನ. ಆ ದೃಷ್ಟಿಯಿಂದ ದ್ರೌಪದಿ ಮತ್ತು ಭೀಮಸೇನ ಇವರು ಇಬ್ಬರೇ ಏಕಾಂತದಲ್ಲಿ ತಾವು ಇದ್ದಾರೆ, ಉಳಿದ ಪಾಂಡವರು ತಂಪಾಡಿಗಿದ್ದಾರೆ, ರಾಕ್ಷಸರು ತಂಪಾಡಿಗಿದ್ದಾರೆ, ಋಷಿಗಳು ತಂಪಾಡಿಗಿದ್ದಾರೆ, ಆದರೆ ದ್ರೌಪದಿ ಮತ್ತು ವೇದ ಮತ್ತು ವೇದಾಭಿಮಾನಿ ಇವರಿಬ್ಬರು ಏಕತ್ರ ಸೇರಿಕೊಂಡು ವಿಚಾರ ವಿನಿಮಯ ಭಗವಂತನ ಬಗ್ಗೆ ಚಿಂತನೆಯಲ್ಲಿ ತೊಡಗಿರುವಾಗ ಅವರ ಇಬ್ಬರ ಮಧ್ಯದಲ್ಲಿ ಯಾರ ಪ್ರಕಟ ಆಯಿತು, ಒಂದು ಕಮಲದ ಪ್ರಕಟ ಆಯಿತು, ಒಂದು ಪುಷ್ಪ ಬಂದು ಬಿತ್ತು ಅಂತ. ಕಮಲ ಪುಷ್ಪವೇ ಬಂದು ಬಿತ್ತು ಅಂತಾರೆ, ಬೇರೆ ಯಾವುದ್ಯಾವುದೋ ಪುಷ್ಪಗಳಲ್ಲ, ಪುಷ್ಪಗಳಿಗೆಲ್ಲ ರಾಣಿ ಕಮಲ ಪುಷ್ಪ, ಲಕ್ಷ್ಮಿಯ ವಾಸಸ್ಥಳ ಕಮಲ ಪುಷ್ಪ. ಆ ಕಮಲ ಪುಷ್ಪ ಅವರಿಬ್ಬರ ಮಧ್ಯದಲ್ಲಿ ಬಂದು ಬಿತ್ತು. ಯಾರು ತಂದು ಹಾಕಿದ್ದು, ವಾಯುದೇವರು ತಂದು ಹಾಕಿದ್ದು. ವಾಯುದೇವರು ತಂದು ಹಾಕಲಿಕ್ಕೆ ಕಾರಣ ಏನು, ಗರುಡ. ಗರುಡ ಏನು ಮಾಡಿದ್ದ, ತನ್ನ ಆಹಾರವನ್ನು ಹುಡುಕಿಕೊಂಡು ಹೋಗಿದ್ದ. ಯಾರು ಭಗವಂತನ ವಾಹನ ಗರುಡ, ಒಂದು ಸಂದರ್ಭದಲ್ಲಿ ತನ್ನ ಆಹಾರ ಎಲ್ಲಿಂಟು ಅಂತ ಹುಡುಕ್ತಾ ಹೋದಾಗ ದೊಡ್ಡ ಕೊಳದಲ್ಲಿ ಒಂದು ಸರ್ಪ ಇತ್ತು, ಎತ್ತಿದ ಸರ್ಪವನ್ನು ಎತ್ತಿ ತಾನ ರಭಸಕ್ಕೆ ಮೇಲೆ ಹಾರಿದಾಗ ರೆಕ್ಕೆಗಳ ಗಾಳಿಗೆ ಬೆಟ್ಟ ನಡುಗಿತು. ಬೆಟ್ಟ ನಡುಗಿದಾಗ ಎಷ್ಟು ನಡುಗಿತು ಅಂತಂದರೆ ಬೆಟ್ಟದಲ್ಲಿದ್ದಂತಹ ಸರೋವರದ ಪುಷ್ಪಗಳೆಲ್ಲ ಅಲ್ಲೋಲ ಕಲ್ಲೋಲ ಆಯಿತು. ಕೆಲವು ಪುಷ್ಪಗಳು ಕಿತ್ತು ಬಿತ್ತು, ಕೆಲವು ಪುಷ್ಪಗಳು ಗಾಳಿಗೆ ಯದ್ವಾ ತದ್ವ ಹಾರಿತು. ಗಾಳಿ ಹೊರಟದ್ದು ಗರುಡನ ರೆಕ್ಕೆಯಿಂದ, ಗರುಡನ ರೆಕ್ಕೆಯಿಂದ ಹೊರಟ ಗಾಳಿ ಅಷ್ಟು ತೀಕ್ಷ್ಣವಾಗಿತ್ತು. ಅದಕ್ಕೆ ಸುಲುಕಿದ ಒಂದು ಕಮಲ ಪುಷ್ಪ ಹಾರಿ 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 ಬಂದು ದ್ರೌಪದಿ ಭೀಮಸೇನರ
ಮಧ್ಯದಲ್ಲಿ ಬಿತ್ತು. ಹಾಗಾದ್ರೆ ಈ ಪುಷ್ಪ ಬಂದ ದಾರಿ ಸರಿಯಾಗಿದೆ, ಚೆನ್ನಾಗಿದೆ, ಒಳ್ಳೆಯ ದಾರಿಯಲ್ಲೇ ಬಂದದ್ದು. ಗರುಡನ ರೆಕ್ಕೆಯಿಂದ ಹೊರಟ ಗಾಳಿಯ ಮೂಲಕ ಬಂದಂಥ ಕಮಲ ಪುಷ್ಪ. ಕಮಲ ಪುಷ್ಪ ಅಂದರೆ ಲಕ್ಷ್ಮಿಗೆ ಸನ್ನಿಧಾನ. ಕಮಲ ಪುಷ್ಪ ಎನ್ನುವುದು ಲಕ್ಷ್ಮಿಗೆ ದ್ಯೋತಕ. ಲಕ್ಷ್ಮಿ ಅಂತಂದರೆ ಪುನಃ ಹೆಚ್ಚಿನ ವೇದ ವಿದ್ಯೆಗೆ ದ್ಯೋತಕ. ದ್ರೌಪದಿ ಅವಳು ವೇದ ವಿದ್ಯೆಗೆ ಅಭಿಮಾನಿನಿಯೇ. ಆದರೆ ಲಕ್ಷ್ಮಿ ಎದುರು ಬಂದಳು ಅಂತಂದರೆ ಲಕ್ಷ್ಮಿ ದ್ರೌಪದಿಯ ತಿಳುವಳಿಕೆ, ಲಕ್ಷ್ಮಿಯ ತಿಳುವಳಿಕೆಯ ಮುಂದೆ ನಮ್ಮ ಈ ದೀಪದ ಮುಂದೆ ಚಿಮಣಿ ದೀಪನೋ ಅಥವಾ ಸೂರ್ಯನ ಮುಂದೆ ನಮ್ಮ ಮನೆಯ ಈ ದೀಪನೋ ಏನೋ, ಈ ದೀಪ ಬೆಳಗಬೇಕು ಅಂತಾದರೆ ಸೂರ್ಯ ಅಸ್ತ ಆಗಬೇಕು, ಆಮೇಲೆ ಈ ದೀಪ ಬೆಳಗಲಿಕ್ಕೆ ಶುರುವಾಗುತ್ತೆ. ದ್ರೌಪದಿ ಬೆಳಗಬೇಕು ಅಂತಾದರೆ ಲಕ್ಷ್ಮಿ ಪಕ್ಕದಲ್ಲಿ ಇರಬಾರದು, ಆವಾಗ ದ್ರೌಪದಿ ಬೆಳಗುತ್ತಾಳೆ. ದ್ರೌಪದಿಯ ವಿದ್ಯೆ ಬೆಳಕಿಗೆ ಬರುವುದು ಲಕ್ಷ್ಮಿ ಎದುರಲ್ಲಿಲ್ಲದಿರುವಾಗ. ಲಕ್ಷ್ಮೀ ಅನ್ನತಕ್ಕಂಥ ವಿದ್ಯೆ ಎದುರಿಗೆ ಬಂತೋ ಆವಾಗ ದ್ರೌಪದಿಯ ವಿದ್ಯೆ ಅಲ್ಲೇ ತಗ್ಗುತ್ತೆ, ಅಲ್ಲೇ ಕಮ್ಮಿ ಆಗುತ್ತೆ. ದೊಡ್ಡ ಪಂಡಿತರು ಬಂದರು ಅಂತಂದರೆ ಆವಾಗ ನಾವು ನಮ್ಮೂರಿನ ಪಂಡಿತರಿಗೆ ಅಷ್ಟು ಬೆಲೆ ಕೊಡೋದಿಲ್ಲ. ಯಾ ದೊಡ್ಡ ಪಂಡಿತರು ಬಂದಿದ್ದಾರೆ, ಅವರು ಹೇಳೋದು ಬಿಡೋದು ಎಷ್ಟು ಇರಲಿ ಅಷ್ಟೇ ಇರಲಿ, ನಮಗೆ ನಮ್ಮೂರಿನ ಪಂಡಿತರನ್ನು ನೋಡಿ ನೋಡಿ ಬೇಸರ ಆಗಿದೆ ಅಷ್ಟೇ, ಮತ್ತೇನಿಲ್ಲ. ಆದ್ದರಿಂದ ದೊಡ್ಡ ಪಂಡಿತರು ಬಂದಿದ್ದಾರೆ ಅಂತ ನಮಗೊಂದೇನೋ ತಲೆಗೆ ಹೋಗಿದೆ, ಭಾವನೆ ಹೋಗಿದೆ. ಅದೇ ಸಹಜವಾಗಿ ಅವರಲ್ಲಿ ತುಂಬ ತಿಳುವಳಿಕೆ ಇದ್ದರೆ ಅಡ್ಡಿಯಿಲ್ಲ, ಆದರೆ ತಿಳುವಳಿಕೆ ಇಲ್ಲದಿದ್ದರೂ ಕೂಡ ಹೊಸ ಪಂಡಿತರು ಬಂದಿದ್ದಾರೆ ನಮಗಷ್ಟೇ ಹೋಯಿತು, ಏನು ತಿಳಿದಿದ್ದಾರೆ ಅಂತ ಗೊತ್ತಿಲ್ಲ. ಆದರೆ ಇಲ್ಲಿ ಹಾಗಲ್ಲ, ಲಕ್ಷ್ಮಿ ಕಮಲ ಪುಷ್ಪ ಎದುರಿಗೆ ಬಂದು ಬಿದ್ದಿದೆ. ನಾವು ಸಣ್ಣ ಪುಟ್ಟ ಪುಸ್ತಕಗಳನ್ನು ಇಟ್ಟುಕೊಂಡು ಪ್ರಾಮಾಣಿಕವಾಗಿ ವಿಚಾರ ಮಾಡೋಣ. ಏನೋ ಒಂದು ಪುಸ್ತಕ ನಮಗೆ ತುಂಬ ಒಳಗಿನಿಂದ ತುಡಿತಾ ಇದೆ, ದೇವರನ್ನು ತಿಳ್ಕೊಳ್ಬೇಕು ಅಂತ ತುಡಿತಾ ಇದೆ. ಏನೋ ಸಣ್ಣ ಪುಟ್ಟ ಪುಸ್ತಕಗಳು ಸಿಕ್ಕಿತು, ಅದನ್ನು ಹಿಡ್ಕೊಂಡು ದೇವರ ಬಗ್ಗೆ ನಾವು ವಿಚಾರ ವಿನಿಮಯ ಮಾಡಲಿಕ್ಕೆ, ನಮ್ಮಷ್ಟಕ್ಕೆ ವಿಚಾರ ವಿನಿಮಯ ಮಾಡಲಿಕ್ಕೆ ತೊಡಗಿದರೆ ವಾತಾವರಣ ಏನು ನಿರ್ಮಾಣ ಮಾಡಿ ಕೊಡುತ್ತೆ ಗೊತ್ತಾ? ನಮಗಿದಕ್ಕಿಂತ ಹೆಚ್ಚಿನ ಅಧ್ಯಯನಕ್ಕೆ ಬೇಕಾದ ವಾತಾವರಣ ನಿರ್ಮಾಣ ಆಗುತ್ತೆ. ಯಾರಾದರೂ ಒಬ್ಬರು ಸಿಗ್ತಾರೆ ನಮಗೆ ಉಪದೇಶ ಮಾಡುವರು, ಇಲ್ಲ ಎಲ್ಲಿಯಾದರೂ ಇದಕ್ಕಿಂತ ಹೆಚ್ಚಿನವರು ಉತ್ತಮದವರು ಬರೆದಂಥ ಪುಸ್ತಕ ಸಿಗುತ್ತೆ. ಏನಾದರೂ ವಾತಾವರಣ ಇದು ಲೋಕದಲ್ಲಿ ನಾವು ತುಂಬ ಅನುಭವಕ್ಕೆ ತಂದುಕೊಂಡದ್ದು. ಏನು ಅವನಿಗೆ ತುಂಬ ಪಾಠ ಕೇಳಬೇಕು ಅಂತ ಕಾಳಜಿ ಇರುತ್ತೆ ಅಂತೆ. ಪಾಠ ಕೇಳಬೇಕು ಕೇಳಬೇಕು, ಯಾರ ಹತ್ರ ಆದರೂ ಓದಬೇಕು ಓದಬೇಕು ಓದಬೇಕು. ಆದರೆ ಆ ಊರಿನಲ್ಲಿ ಯಾರೂ ಪಾಠ ಹೇಳುವರಲಿಲ್ಲ. ಅದೃಷ್ಟವಶಾತ್ ಏನಾಯಿತು ಗೊತ್ತಾ? ಆ ವ್ಯಕ್ತಿಗೆ ವರ್ಗಾವಣೆ ಆಯಿತು ಆ ಊರಿನಿಂದ. ಎಲ್ಲಿಗೆ ವರ್ಗಾವಣೆ ಆಯಿತು? ಯಾವ ಊರಲ್ಲಿ ಪಾಠ ಹೇಳತಕ್ಕಂಥ ಪಂಡಿತರಿದ್ದಾರ ದೈವ ಆ ಊರಿಗೆ ಅವರನ್ನು ಕೊಂಡೋಗಿ ಹಾಕಿತು. ಅಲ್ಲಿ ಒಳ್ಳೆ ಅಧ್ಯಾಪಕರು ಸಿಕ್ಕಿದರು, ಚೆನ್ನಾಗಿ ಪಾಠ ಕೇಳಿದ. ತುಡಿತಬೇಕಷ್ಟೇ. ಮತ್ತು ಕೆಲವರಿದ್ದಾರೆ ಯಾರು ಪಾಠ ಹೇಳುವರು ಇಲ್ಲ ಅಂತ ಖಾತ್ರಿ ಆದ ಮೇಲೆ ಹೇಳಲಿಕ್ಕೆ ಶುರು ಮಾಡ್ತಾರೆ, ನನಗೆ ಪಾಠ ಕೇಳಬೇಕು ಅಂತಿತ್ತು ಯಾರಿಲ್ಲ ಅಂತ. ಇದ್ದಾಗ ಪಾಠ ಕೇಳಲಿಲ್ಲ ಅವ, ಪಾಠ ಹೇಳುವವರು ಇಲ್ಲ ಅಂತ ಖಾತ್ರಿ ಆದ ಮೇಲೆ ಹೇಳಲಿಕ್ಕೆ ಶುರು ಮಾಡಿದ. ಯಾರಾದರೂ ನಾನು ಒದಗಿಸಿಕೊಡ್ತೇನೆ ಅಂತ ಹೇಳುವುದಿಲ್ಲ, ಅದು ಧೈರ್ಯ ಇಂಥವನಿಗೆ. ಆದ್ದರಿಂದ ನನಗೆ ಪಾಠ ಕೇಳಬೇಕಂತಿತ್ತು ಮಾರಾಯರೇ, ಯಾರು ಪಾಠ ಹೇಳುವವರಿಲ್ಲ ಅಂತ ಶುರು ಮಾಡಿದ. ನಾನೊಂದು ಆಚಾರನ ಕಳಿಸಲು ಅಂತಂದರೆ ಆವಾಗ ಒಂಚೂರು ಆಲೋಚನೆ ಮಾಡ್ತಾನೆ. ಅಂಥ ಪ್ರಸಂಗ ತುಡಿತ ಚೆನ್ನಾಗಿರಬೇಕು, ಆವಾಗ ದೈವ ವಾತಾವರಣ ಒದಗಿಸಿಕೊಡುತ್ತೆ. ಭೀಮನಿಗೆ ಯಾವಾಗಲೂ ತುಡಿತ ಉಂಟು, ಅದಕ್ಕೋಸ್ಕರ ಈ ದಿವಸ ಲಕ್ಷ್ಮಿ ಅನ್ನತಕ್ಕಂಥ ಹೆಚ್ಚಿನ ವಿದ್ಯೆ ಬಂದು ಬಿತ್ತು. ಯಾರಿಂದ ಬಂತು? ಗಾಳಿಯಿಂದಲೇ ಬಂತು. ಯಾರಿಂದ ಹೊರಟ ಗಾಳಿ? ಗರುಡನ ರೆಕ್ಕೆಯಿಂದ ಹೊರಟ ಗಾಳಿ. ಹಿರಿಯರೊಂದು ಮಾತಂದದ್ದುಂಟು, ಶಾಸ್ತ್ರಕಾರರು ಮಾತಂದದ್ದುಂಟು. ನಾವೇನಾದರೂ ಶಾಸ್ತ್ರದ ಅಧ್ಯಯನಕ್ಕೆ ತೊಡಗಿದಾಗ ನಮಗೆ ವಿಶೇಷವಾಗಿ ಮನಸ್ಸಿಗೆ ಪ್ರೇರಣೆ ಮಾಡಿ ಹೊಸ ಹೊಸ ವಿಷಯ ತೋರುವಂತೆ ಮಾಡುವವ ಈ ಗರುಡ ಅಂತ. ಗರುಡನ ಕೆಲಸವೇ ಅದಂತ. ಆದ್ದರಿಂದ ಅವನಿಗೆ ಗರುಡ ಅಂತ ಹೆಸರು ಬಂದದ್ದು ಅಂತಲೂ ಆಗ್ತಾರೆ ಶಾಸ್ತ್ರಕಾರರು. ಗರುಡ ಅಂತ ಹೆಸರು ಬಂದದ್ದೇ ಅದಕ್ಕೋಸ್ಕರ ಅಂತ. ಏನು ತಾನಂತೂ ಸದಾ ಕಾಲ ಗರುತ್ವ್ಯಾಂ ಡಯತೆ ಇತಿ ಗರುಡ ಅಲ್ವ. ಗರುತ್ ಅಂತ ಯಾವುದಕ್ಕೆ ಹೆಸರು? ಅವನ ರೆಕ್ಕೆಗಳಿಗೆ ಗರುತ್ ಅಂತ ಹೆಸರು, ಆದ್ರಿಂದ ಅವನ ಗರುಡ ಅಂತ ಅದ. ಗರುತ್ ರೆಕ್ಕೆಗಳಿಂದ ಡಯತೆ ಹಾರುತ್ತಾನೆ. ಡಯನ ಅಂದ್ರೆ ಹಾರುದ? ಹೌದು, ನೀವೇ ಹೇಳಿದ್ದ, ಎಲ್ಲರೂ ಹೇಳ್ತಾರ? ಎಲ್ಲರೂ ಹೇಳ. ಡಯನ ಅಂದರೆ ಗೊತ್ತಾಗಿದೆ. ಹಾಂ, ಉಡ್ಡಯನ ಅಂಥೇಳಿ ಆವಾಗ ಗೊತ್ತಾಗುತ್ತೆ, ಅದು ಗೊತ್ತಾಗ. ಉಡಾವಣೆ ಅಂತ ಏನೋ ಬರೀತಾರೆ ಕಾಣುತ್ತೆ ಪತ್ರಿಕೆಯವರು, ಏನು ರಾಜಕೋಟದಲ್ಲಿ ಇನ್ನೊಂದನ್ನು ಅಗ್ನಿಯನ್ನು ಉಡಾವಣೆ ಮಾಡಿದ್ರು, ಅದು ಉಡ್ಡಯನ. ಅದೇ ಡಯನ, ಡಯನ ಅಂದರೆ ಹಾರಿಸೋದು. ಪ್ರಾಯಶಃ ಅದೇ ಹೆಸರು ಲೋಕದಲ್ಲಿ ಎಲ್ಲ ಕೆಲವು ಕಡೆಗೆ ಬಂತು ಕಾಣುತ್ತೆ. ಅಲ್ಲಿಂದ ಮಾತ್ರ ಇದು ಹಾರುವುದಿಲ್ಲ, ಇದು ಇದ್ದಲ್ಲೇ ಉಂಟಷ್ಟೇ. ಅದು ನಿಜವಾಗ ಅದು ಹಾರುವಿಕೆಗೆ ಹೆಸರು ಬಂದದ್ದು. ಉಡ್ಡಯನ ಉಡಾವಣೆ ಅಂತೆಲ್ಲ ಅಲ್ಲಿಂದ ಬಂದಿರತಕ್ಕ. ಉಡಾಪೆ ಮಾತ್ರ ಅಲ್ಲ ಅಷ್ಟೇ, ಉಡ್ಡಯನ ಅಲ್ಲಿಂದ ಬಂದಿರತಕ್ಕ. ಆದರೆ ಏನು
ಹಾರುವಿಕೆ, ಹಾರ್ತಾನೆ. ಯಾವುದರಿಂದ? ಗರುತ್ತುಗಳಿಂದ. ಗರುತ್ತು ಅಂತ ಯಾಕೆ ಹೆಸರು ಬಂತು? ಗೃಣಾತೀತಿ ಗರುತ್, ಅದು ಶಬ್ದ ಮಾಡುತ್ತೆ ಅಂತೆ. ಏನು ಶಬ್ದ ಮಾಡುತ್ತೆ? ಸಾಮ ಶಬ್ದ ಮಾಡುತ್ತೆ ಅಂತೆ. ಆದ್ರಿಂದ ಅದಕ್ಕೆ ಗರುತ್ತು ಅಂತ ಹೆಸರು, ರೆಕ್ಕೆಗೆ. ಅದರಿಂದ ಡಯತೆ, ಹಾರ್ತಾನೆ, ಅದರಿಂದ ಗರುಡ. ಹಾಗಾದ್ರೆ ಒಟ್ಟಿಗೆ ಏನರ್ಥ ಬಂತು? ಗರುಡ ಅಂದ್ರೆ ಸಾಮ ಗಾನವನ್ನು ಹೇಳುತ್ತಾ ಹಾರುವವನಿಗೆ ಗರುಡ ಅಂತ ಹೆಸರು. ಅದಕ್ಕೋಸ್ಕರನ ಅವನನ್ನು ವಾಹನವನ್ನಾಗಿ ಮಾಡಿಕೊಂಡ ಅಂತೆ. ಹಾಗಾದ್ರೆ ಗರುಡನ ರೆಕ್ಕೆಯಿಂದ ಹೊರಟ ಗಾಳಿಯಿಂದ